ಮಾನ್ಯ ಪ್ರತಾಪ್ ಸಿಂಹ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಪತ್ರಿಕೋದ್ಯಮದಲ್ಲಿ ಇದ್ದಾಗ ಓದ್ತಾ ಇದ್ರಿ ಸರ್, ಯಾಕೋ ರಾಜಕಾರಣಿ ಆದಮೇಲೆ ಓದ್ತಿಲ್ಲ ಅವರು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಗೋಡನ್ ಅಂತೆ, ಅದು ಅದಕ್ಕೇನೂ ಕೆಲಸ ಇಲ್ವಂತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರೇ, ಪ್ರತಾಪ್ ಸಿಂಹ ಅವರೇ, ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ವೆಬ್ಸೈಟ್ಗೆ ಹೋಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965 ಜನವರಿ 14ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 5 ಝೋನಲ್ ಆಫೀಸು, 25 ರೀಜನಲ್ ಆಫೀಸು, 170 ಡಿಸ್ಟಿಕ್ ಆಫೀಸಲ್ಲಿದೆ. ನಾರ್ತು, ಈಸ್ಟು, ಸೌತು, ವೆಸ್ಟು, ನಾರ್ತ್ ಈಸ್ಟ್ 5 ಝೋನಲ್ಲಿದೆ. 1964 ಫುಡ್ ಕಾರ್ಪೊರೇಷನ್ ಆ್ಯಕ್ಟಲ್ಲಿ 1965 ಸ್ಟಾರ್ಟ್ ಆಗುತ್ತೆ. ಆ ವೆಬ್ಸೈಟಲ್ಲಿ ಹೋಗಿ ದಯವಿಟ್ಟು ತಾವು ನೋಡಿ, ಶೇಕಡ 12-15% ಅಕ್ಕಿಯನ್ನು ಇಂಡಿಯಾದಲ್ಲಿ, 15-20% ಗೋಧಿಯನ್ನು ಶೇಖರಣೆ ಮಾಡಿ ಬಡವರಿಗೆ ರಾಜ್ಯ ಸರ್ಕಾರಕ್ಕೆ ಕೊಡೋದು ಅದರ ಜವಾಬ್ದಾರಿ. ನಾವಿದೇ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕು ಪತ್ರ ಬರೀತಾರೆ, ನಮ್ಗೆ 2 ಲಕ್ಷ ಮೆಟ್ರಿಕ್ ಟನ್ ಕೊಡಿ ಅಂದರೆ, ಅವರು 12ನೇ ತಾರೀಕು ರಿಪ್ಲೈ ಕೊಟ್ಟು ಕೊಡ್ತೀವಿ, ಬಿಲ್ ಪೇಮೆಂಟ್ ಮಾಡಿ ಅಂತಾರೆ. ನಾವಿನ್ನೇನು ಪೇಮೆಂಟ್ ಮಾಡಬೇಕು ಅನ್ನೋಷ್ಟರಿಗೆ 13ನೇ ತಾರೀಕು ಕನ್ಸ್ಯೂಮರ್ ಅಫೇರ್ಸ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಕೊಡಬೇಡಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಅದು ಗೋಡನ್ನಂತೆ. ಮಾನ್ಯ ಪ್ರತಾಪ್ ಸಿಂಹ ಅವರೇ, ನಿಮಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ, ನಾನು ಬರ್ತೀನಿ. ಇಶ್ಯೂಸ್ ಮೇಲೆ ಮಾತಾಡಿ, ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ, ಎಂ ಬಿ ಪಾಟೀಲ್ ಸಾಹೇಬ್ರನ್ನ ನೀವು ವೈಯಕ್ತಿಕ ಟಾರ್ಗೆಟ್ ಮಾಡಿದ್ರೆ ಬನ್ನಿರಿ. ನೀವು ಪ್ರಾಮಾಣಿಕರಾದರೆ, ಇಶ್ಯೂಲ್ಲಿ ನೀವು ರಾಜಕೀಯ ಮಾಡಿಲ್ಲ ಅಂದರೆ ಬಂದು ಕೂತ್ಕೊಳ್ಳಿ. ಫ್ಯಾಕ್ಟ್ಸ್ನ ನಾವು ಪ್ರೆಸೆಂಟ್ ಮಾಡ್ತೀವಿ, ನೀವು ಪ್ರೆಸೆಂಟ್ ಮಾಡಿ. ನೀವು ಎಂ ಪಿಗಳಾಗಿ ಗೆದ್ದೋಗಿರೋದು ಯಾಕ್ರಿ? ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು ಅದು ತರೋತ್ತಾನೆ? ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರನ ಯಾಕೆ ಕೇಳ್ತೀರಾ ಸರ್? ಅಕ್ಕಿ ನಾವೇನು ಕೇಂದ್ರ ಸರ್ಕಾರನ ಕೇಳ್ತಿಲ್ಲ, ಇದು ರಾಜ್ಯದ ಪಾಲಿದು. ಮತ್ತು ಎಂ ಪಿಗಳೇನಕ್ಕಂತೆ ಆಯ್ಕೆ ಆಗೋಗಿರೋದು? ನಾವು ಲೋಕಸಭೆಯಲ್ಲಿ ಯಾಕಂತೆ ಓಟ್ ಹಾಕೋದು? ಇವ್ರು ಅದೇನು ಇದ್ದು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಈಗಾಗಲೇ ರಾಜ್ಯದ ಪಾಲೇನಿತ್ತು, ನಾವು ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಡಬೇಕಾದ 5 ಕೆಜಿ ನಾವು ಕೊಡ್ತಾ ಇದ್ದೀವಿ, ಇವ್ರು ಕೊಡಲಿ ಬಿಡಿ 10 ಕೆಜಿ ಎಲ್ಲಿಂದಾದ್ರೂ ತಂದು ಕೊಡಿ ಸರ್. ನಾವು 10 ಕೆಜಿನ ಕೇಂದ್ರ ಸರ್ಕಾರನ ಪುಕ್ಸಟ್ಟೆ ಕೊಡಿ ಅಂತೇನು ಕೇಳಿಲ್ಲ. ಕೆಜಿಗೆ 36.60 ರೂಪಾಯಿ, 34 ರೂಪಾಯಿ ಅಕ್ಕಿಗೆ, 2.60 ರೂಪಾಯಿ, 36.60 ರೂಪಾಯಿ ನಾವು ಕೊಡ್ತೀವಿ ಕೊಡಿ ಅಂತ ಕೇಳ್ತಿರೋದು. ನಾವೇನು ಇವ್ರನ್ನ ಪುಕ್ಸಟ್ಟೆ ಕೇಳಿದೀವ? 830 ಕೋಟಿ ಬರುತ್ತೆ ತಿಂಗಳಿಗೆ ನಮ್ಮ ಖರ್ಚು ಅಕ್ಕಿಗೆ, ಅದನ್ನು ಕೊಡ್ತೀವಿ ಅಂದರೆ ಇವ್ರೇನು ಗೊತ್ತಾ, ಈ ಯೋಜನೆ ಕೊಟ್ಟರೆ ಕಾಂಗ್ರೆಸ್ಗೆ ಹೆಸರು ಬಂದ್ಬಿಡುತ್ತೆ. ಇದಕ್ಕೆ ಇವ್ರು ನಾಟಕಗಳು ಮಾಡ್ತಾ ಇದ್ದಾರೆ. ಮೋದಿನ ಕೇಳೇನಾದರೂ ನೀವು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಸರ್? ನಾವು ಈಗಲೂ ಪ್ರಧಾನಿಗಳನ್ನಾಗಲಿ ಸಂಸದರಾಗಲಿ ಕೇಳ್ತಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಫೆಡರಲ್ ಸಿಸ್ಟಮ್ಮು, ಹೀಗೆ ನಡೆಯುತ್ತೆ. ಮತ್ತು ಹಂಗಾದರೆ ನಾವಿಲ್ಲಿ ಟ್ಯಾಕ್ಸ್ ಕಟ್ಟೋದು ಕೇಂದ್ರ ಸರ್ಕಾರಕ್ಕೆ ಯಾಕೆ ಕಟ್ಟಬೇಕಂತೆ? CGST ಯಾಕೆ ಕಟ್ಟಬೇಕಂತೆ? ಅದೆಲ್ಲ ನಿಲ್ಸಕ್ಕೆ ಹೇಳಿ, ನಮ್ಮ ಪಾಡಿಗೆ ನಾವು ಕೊಟ್ಕೊತೀವಿ. ಇವರಿಗೆ ಫೆಡರಲ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಈ ಪ್ರತಾಪ್ ಸಿಂಹ ಅಂತವ್ರಿಗೆ ಗೊತ್ತೇ ಇಲ್ಲ. ಪ್ರತಾಪ್ ಸಿಂಹ ಅವರೇ, ದಯವಿಟ್ಟು ಸ್ವಲ್ಪ ಓದ್ಕೊಳ್ಳಿ ಸರ್, ನೀವು ಅಪ್ಡೇಟ್ ಆಗಿ ಸರ್. ನಿಮ್ಮನ್ನು ಭಾಳ ಪತ್ರಕರ್ತರಾಗಿದ್ದಾಗ ತುಂಬ ಚೆನ್ನಾಗಿ ಓದ್ತಾ ಇದ್ರಿ ಅನ್ಸುತ್ತೆ, ಈಗ ನಿಲ್ಲಿಸ್ಬಿಟ್ಟಿದ್ದೀರಾ. ಬರೀ ನಮ್ಮನ್ನು ಹೆಂಗೆ ಬೈಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದು.